ನಮಸ್ತೆ, ಅಶ್ವವೇಗ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಲಘು ವಿಮಾನ ಪತನ, ತಪ್ಪಿದ ಪ್ರಾಣಾಪಾಯ. ಚಾಮರಾಜನಗರ ಬಳಿ ಇರುವ ಭೋಗಾಪುರದಲ್ಲಿ ಲಘು ವಿಮಾನವೊಂದು ಪತನಗೊಂಡಿದ್ದು ಗ್ರಾಮಸ್ಥರಲ್ಲಿ ಹಲವು ತಾಸುಗಳ ಕಾಲ ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ನಡೆದಿಲ್ಲವೆಂದು ಸ್ಥಳೀಯ ವರದಿಗಾರರು ಅಶ್ವವೇಗಕ್ಕೆ ತಿಳಿಸಿದ್ದಾರೆ. ವಿಮಾನದಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಪ್ರಯಾಣಿಕರ ವಿಮಾನವೇ ಅಥವಾ ಯಾವ ಉದ್ದೇಶಕ್ಕಾಗಿ ಸಾಗುತ್ತಿತ್ತು? ಮಳೆ ಗಾಳಿ ಮುಂತಾದ ವಾತಾವರಣದ ಏರುಪೇರಿನಿಂದಾಗಿ ಈ ಘಟನೆ ಸಂಭವಿಸಿತೆ ಅಥವಾ ತಾಂತ್ರಿಕ ದೋಷಗಳಿಂದಾಗಿ ನಡೆಯಿತೆ ಎಂಬ ವಿವರಗಳು ತಿಳಿದು ಬಂದಿಲ್ಲ. ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.